ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ತಮ್ಮ ದೈನಂದಿನ ಕೃಷಿ ಕಾರ್ಯಗಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಸಾಗಿಸುವುದರಿಂದ ಹಿಡಿದು ಧಾನ್ಯಗಳನ್ನು ಮನೆಗೆ ತಲುಪಿಸಲು, ಗೊಬ್ಬರ ಸಾಗಿಸಲು, ಜಾನುವಾರುಗಳಿಗೆ ಮೇವು ತರಲು, ಹೀಗೆ ಪ್ರತಿಯೊಂದಕ್ಕೂ ಎತ್ತಿನ ಗಾಡಿಗಳೇ ಅನಿವಾರ್ಯವಾಗಿತ್ತು. ಇನ್ನು ಹಬ್ಬ ಹರಿದಿನ, ಜಾತ್ರೆಗಳು, ಶುಭ ಸಮಾರಂಭಗಳು, ಮೆರವಣಿಗೆಯಂತಹ ಕಾರ್ಯಕ್ರಮಗಳಿಗೆ ಎತ್ತಿನ ಗಾಡಿಗಳ ಬಳಕೆ ಸಂಭ್ರಮದ ಕ್ಷಣವಾಗಿತ್ತು. ಇಂತಹ ಎತ್ತಿನ ಗಾಡಿಗಳು ಇಂದು ಕಣ್ಮರೆಯಾಗಿವೆ. ಆದರೆ ಈ ಒಂದು ಗ್ರಾಮದಲ್ಲಿ ಮತ್ತೆ ಕಣ್ಮರೆಯಾದ ಎತ್ತಿನ ಗಾಡಿಗಳನ್ನು ನೆನಪಿಸುವುದಕ್ಕೆ ಮುಂದಾಗಿದ್ದಾರೆ. ಹೌದು, ಹೊಸದುರ್ಗ ತಾಲೂಕಿನ ಹೊನ್ನೆಕೆರೆ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವದ ಪ್ರಯುಕ್ತ ದ್ವಿತೀಯ ಬಾರಿಗೆ ರಾಜ್ಯಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರ ಸಾರಥ್ಯದಲ್ಲಿ 31/3/2022 ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಸ್ಪರ್ಧೆಗೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಸ್ಪರ್ಧಾಳುಗಳು ಭಾಗವಹಿಸಲಿದ್ದು, ಭಾಗವಹಿಸಿದ ಎತ್ತಿನ ಜೋಡಿಗೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ನಾಲ್ಕನೇ ಬಹುಮಾನಗಳ ಜೊತೆಗೆ ಭಾಗವಹಿಸಿದ ಎಲ್ಲ ಜೋಡಿ ಎತ್ತುಗಳು ಮತ್ತು ಸವಾರರಿಗೆ ಸನ್ಮಾನಿಸಲಾಗುತ್ತದೆ. ಹೆಸರು ಬಂದು ಪುಟ್ಟಪ್ಪ ಅಂತೇಳಿ, ಹೊನ್ನೆಕೆರೆ ಗ್ರಾಮದವರು. ಮೊದಲಿಗೆ ನಾವು ಈ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ರಥೋತ್ಸವದ ಅಂಗವಾಗಿ ಎರಡನೇ ಬಾರಿಗೆ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಇದು ಗ್ರಾಮೀಣ ಕ್ರೀಡೆ. ಈ ಗ್ರಾಮೀಣ ಕ್ರೀಡೆನ ಹಲವಾರು ಕಡೆನೇ ಆಯೋಜನೆ ಮಾಡ್ತಾಯಿದ್ದಾರೆ, ಆದರೆ ನಮ್ಮೂರಲ್ಲಿ ಮಾಡ್ತಕ್ಕಂಥದ್ದು ಇದು ಎರಡನೇ ಬಾರಿ. ಈ ಗ್ರಾಮೀಣ ಕ್ರೀಡೆನ ನಶಿಸಿ ಹೋಗುವಂಥ ಕಾಲದಲ್ಲಿ ನಾವು ಈ ಆಯೋಜನೆ ಮಾಡಿರೋದನ್ನು ಸುತ್ತಮುತ್ತಲ ಗ್ರಾಮಸ್ಥರು, ನಮ್ಮ ತಾಲೂಕಾದ್ಯಂತ ಜನಗಳು ಬಂದು ವೀಕ್ಷಣೆ ಮಾಡಿ, ಅದು ಆಸಕ್ತರಿದ್ದಂಥವ್ರು, ರಾಸುಗಳು ಕಟ್ಟಿದ್ದವರು, ಅವರು ಬಂದು ಸಹ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಇದು ದೇಶಾದ್ಯಂತ ಹೆಸರಾಗಬೇಕು ಈ ಗ್ರಾಮೀಣ ಕ್ರೀಡೆ ಅನ್ನೋದೇ ನಮ್ಮ ಒಂದು ಸದುದ್ದೇಶ. ದ್ವಿತೀಯ ಬಾರಿಗೆ ಹೊನ್ನೆಕೆರೆ ಗ್ರಾಮದಲ್ಲಿ ಜೋಡಿ ಎತ್ತಿನ ಗಾಡಿ ಆಯೋಜಿಸಿದ್ದಾರೆ. ಪ್ರಥಮ ಬಹುಮಾನ 1,00,000, ದ್ವಿತೀಯ 70,000, ತೃತೀಯ 30,000, ಚತುರ್ಥ 20,000 ಮತ್ತು ವಿಶೇಷ ಅಂದರೆ ಚಾಂಪಿಯನ್ ಟ್ರೋಫಿ ಇಟ್ಟಿದ್ದಾರೆ. ಲಾಸ್ಟಿಗೆ ಫೈನಲಿ ಬಂದಿದ್ದ ಎರಡು ಜೊತೆ ಎತ್ಕೊಂಡು 3 ಸರಿ ಬಿಟ್ಟು ಅದರಲ್ಲಿ ಯಾವ 2 ಸರಿ ವಿನ್ ಆಗ್ತಾ ಅವ್ರು ಚಾಂಪಿಯನ್ ಟ್ರೋಫಿ ಅಂತ ಆಯೋಜಿಸಿದ್ದಾರೆ. ಮತ್ತೊಂದು ಏನು ವಿಶೇಷ ಅಂದರೆ, ಹೊನ್ನೆಕೆರೆಯಲ್ಲಿ 4ನೇ ಸುತ್ತಿಗೆ ಬಂದು ಸೋತಂತ ಎತ್ತುಗಳಿಗೂ ಆಕರ್ಷಕವಾದ ಬಹುಮಾನಗಳು, ಟ್ರೋಫಿಗಳು ಕೊಡ್ತಾ ಇದ್ದಾರೆ. ರಾಜ್ಯದ ಎಲ್ಲ ಜನತೆಯನ್ನು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಎಲ್ಲ ಯಶಸ್ವಿ ಗಳಿಸಿ ಊಟದ ವ್ಯವಸ್ಥೆ ಎಲ್ಲ ಇರುತ್ತದೆ. ಹೊನ್ನೆಕೆರೆ ಜನತೆ ಪರವಾಗಿ ರಾಜ್ಯದ ಎಲ್ಲ ಜನರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಎಲ್ಲರೂ ಬಂದು ವೀಕ್ಷಣೆ ಮಾಡ್ಬೋದು. ಮಲ್ಲಿಕಾರ್ಜುನ ಆಚಾರ ಗಡಿಯಲ್ಲಿ ಅಂತ ಹೊನ್ನೆಕೆರೆ ಗ್ರಾಮದಲ್ಲಿ ಅತ್ಯುತ್ತಮವಾಗಿ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವದ ಅಂಗವಾಗಿ ದ್ವಿತೀಯ ಬಾರಿಗೆ ಭಾರಿ ಚಿಕ್ಕಮಗಳೂರು, ಮೈಸೂರು, ಮಂಡ್ಯ, ಬೆಳಗಾವಿ, ಹಾವೇರಿ, ಬೆಂಗಳೂರು, ಶಿವಮೊಗ ಈ ನಮ್ಮ ಡಿಸ್ಟಿಕ್ಗಳಿಂದ ಒಳ್ಳೊಳ್ಳೆ ಎತ್ತುಗಳು ಬಂದು ಒಳ್ಳೆ ಕ್ರೀಡೆ ನಡೆಸ್ಕೊಡೋಂಥ ರೈತರು ಒಳ್ಳೊಳ್ಳೆ ಎತ್ತುಗಳು ಸಾಕಿದ್ದಾರೆ. ಒಳ್ಳೊಳ್ಳೆ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಈಗ ಒಂದು ಕ್ರೀಡೆಗೆ ಒಂದು ಭಾಗವಹಿಸಿ ಹೊನ್ನೆಕೆರೆ ಗ್ರಾಮಕ್ಕೆ ಬಂದು ಒಳ್ಳೆಯ ಹೆಸರು ತಂದು ಒಳ್ಳೆಯ ಉತ್ತಮವಾಗಿ ರೇಸ್ ಆಡ್ಕೊಂಡು ಹೋಗೋಕ್ಕೆ ನಮ್ಮ ಗ್ರಾಮಸ್ಥರ ಕಡೆಯಿಂದ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಒಟ್ಟಾರೆ ಆಧುನಿಕತೆಯ ಭರಾಟೆಯಲ್ಲಿ ಸಮಯ ಪಾಲಿಸುವ ಅನಿವಾರ್ಯ ಇರುವುದರಿಂದ ಎತ್ತಿನ ಗಾಡಿಗಳನ್ನು ಕೈಬಿಡಲಾಗಿದೆ. ಆದರೆ ಗಾಡಿಗಳನ್ನು ಹಾಳು ಮಾಡದೆ ಅಪರೂಪಕ್ಕಾದರೂ ಮನೆಯ ಹತ್ತಿರ ಅಥವಾ ಇಂತಹ ಸ್ಪರ್ಧೆಗಳಲ್ಲಿ ಗಾಡಿಗಳಿಗೆ ಎತ್ತುಗಳನ್ನು ಕಟ್ಟಿ ಓಡಿಸುವ ಮೂಲಕ ಗ್ರಾಮೀಣ ಕ್ರೀಡೆಯನ್ನು ಉಳಿಸುವುದರ ಜೊತೆಗೆ ನಮ್ಮ ಪರಂಪರೆಯನ್ನು ಕೂಡ ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.